ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ನಿನ್ನೆ ರೆಸಾರ್ಟ್ನಲ್ಲಿ ನಡೆದಂತಹ ಮಹತ್ವದ ಸಭೆ ಬಿಜೆಪಿಯಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಈ ಬೆಳವಣಿಗೆ ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಅಂತಕ್ಕಂಥದ್ದು ಈಗ ಚರ್ಚಿತ ವಿಷಯ. ಪ್ರಮುಖವಾಗಿ ಏನು ಅಂತಂದ್ರೆ, ನಿನ್ನೆ ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಒಂದು ಬಿಜೆಪಿಯ ಬಂಡಾಯ ನಾಯಕರ ಸಭೆ ನಡೀತು. ನಾವು ಬಂಡಾಯ ಮಾಡ್ತಾ ಇಲ್ಲ, ಪಕ್ಷವನ್ನ ಬಲವರ್ಧನೆ ಮಾಡ್ತೇವೆ ಅಂತ ಹೇಳ್ತೇನೆ ಇವರೊಂದು ಪ್ರತ್ಯೇಕ ಸಭೆಯನ್ನು ನಡೆಸುವುದರ ಮೂಲಕ ಬಿಜೆಪಿ ವರಿಷ್ಠರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಬೆಳಗಾವಿಯ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಇನ್ನು ಚಿಕ್ಕೋಡಿ ಮಾಜಿ ಸಂಸದ ಅಣ್ಣಾ ಸಾಹಬ್ ಜೊಲೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣದಲ್ಲಿ ಒಂದು ಹೊಸ ಸಮೀಕರಣಕ್ಕೆ ಇದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಕಳೆದ 3 ತಿಂಗಳ ಹಿಂದೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಸಾಹಬ್ ಜೊಲ್ಲೆ ಚಿಕ್ಕೋಡಿಯ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತು ಪರಾಭವಗೊಳ್ತಾರೆ. ಅದು ಕೂಡ ಏನು ರಮೇಶ್ ಜಾರಕಿಹೊಳಿ ಸಹೋದರ ಸತೀ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಸುಮಾರು 90,000 ಮತಗಳಿಂದ ಅಣ್ಣಾ ಸಾಹಬ್ ಜೊಲ್ಲೆ ಸೋಲ್ತಾರೆ. ಈ ಒಂದು ಚುನಾವಣೆಯಲ್ಲಿ ಅಣ್ಣಾ ಸಾಹಬ್ ಜೊಲ್ಲೆ ಸೋಲಿಸಕ್ಕೆ ಇಡೀ ಜಾರಕಿಹೊಳಿ ಸಹೋದರರ ಕುಟುಂಬ ಒಟ್ಟಾಗಿ ನಿಂತಿತ್ತು. ಏನು ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಇದ್ರೂ ಕೂಡ ತಮ್ಮ ಸಹೋದರನ ಪುತ್ರಿಯನ್ನ ಗೆಲ್ಲಿಸಕ್ಕೆ ಪ್ರಯತ್ನ ಮಾಡಿದ್ದು ಬಹಿರಂಗವಾದಂತಹ ಸತ್ಯ. ಇಷ್ಟಾದರೂ ಕೂಡ ಚುನಾವಣೆ ಮುಗಿದು 3 ತಿಂಗಳ ಬಳಿಕ ಈ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನ ಉಂಟು ಮಾಡಿರ್ತಕ್ಕಂಥದ್ದು, ಇದು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಯಾವ ರೀತಿಯ ಸ್ವರೂಪ ಪಡೆಯಲಿದೆ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತದೆ. ಪ್ರಮುಖವಾಗಿ DCC ಬ್ಯಾಂಕ್ ಮೇಲೆ ಇದರ ನೇರ ಪರಿಣಾಮ ಬೀಳಲಿದೆ ಅಂತ ಹೇಳಿ ಹೇಳಲಾಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದ್ರೆ, ಅಣ್ಣಾ ಸಾಹಬ್ ಜೊಲ್ಲೆ ಮತ್ತು ರಮೇಶ್ ಜಾರಕಿಹೊಳಿ ಕಳೆದ ಅನೇಕ ವರ್ಷಗಳಿಂದ ಬೇರೆ ಬೇರೆ ಬಣಗಳಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಏನು ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ರಾಜಕಾರಣವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈಗ ಸದ್ಯ ಏನು ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ವಿರೋಧ ಮಾಡೋಕ್ಕಾಗಿ ಇವರಿಬ್ಬರು ಕೂಡ ಒಟ್ಟಾಗಿರ್ತಕ್ಕಂಥದ್ದು ಜಿಲ್ಲೆಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಚಿಕ್ಕೋಡಿಯಿಂದ ಅಣ್ಣಾ ಸಾಹಬ್ ಜೊಲ್ಲೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇದಕ್ಕೆ ವಿರೋಧ ಮಾಡಿದ್ರು. ಅಣ್ಣಾ ಸಾಹಬ್ ಜೊಲ್ಲೆಗೆ ಟಿಕೆಟ್ ಕೊಡಬೇಡಿ ಅಂತ ಕೂಡ ಹೈಕಮಾಂಡ್ ಮುಂದೆ ಏನು BSY ಹೇಳಿರ್ತಕ್ಕಂಥದ್ದು, ಜೊತೆಗೆ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಅದು ಕೊನೆಗೂ ಕೂಡ ಅಣ್ಣಾ ಸಾಹಬ್ ಜೊಲ್ಲೆ ಈ ಎಲ್ಲ ರಾಜ್ಯ ನಾಯಕರ ವಿರೋಧದ ನಡುವೆ ಟಿಕೆಟ್ ಅನ್ನು ತರ್ತಾರೆ. ಆದರೂ ಏನು ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿರ್ತಕ್ಕಂಥದ್ದು, ಸೋತ 3 ತಿಂಗಳ ಬಳಿಕ ಈಗ ರಮೇಶ್ ಜಾರಕಿಹೊಳಿ ಜೊತೆಗೆ ಭಿನ್ನರ ಗುಂಪಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಗುಂಪಿನಲ್ಲಿ ಪ್ರಮುಖವಾಗಿ ಏನು ಅಂದ್ರೆ, ದಾವಣಗೆರೆಯ ಮಾಜಿ ಸಂಸದ GM ಸಿದ್ದೇಶ್ ಆಗಿರ್ಬೋದು, ಮೈಸೂರಿನ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಆಗಿರ್ಬೋದು, ಹಾಗೆ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ಪ್ರಮುಖ ನಾಯಕರು ನಿನ್ನೆ ಸಭೆಯಲ್ಲಿರ್ದು ಏನು ಮುಖ್ಯವಾಗಿ ವಾಲ್ಮೀಕಿ ಹಗರಣದ ಕುರಿತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಬೇಕು, ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಮುಂದಿದ್ದಾರೆ. ಮತ್ತೇನು ಬಳ್ಳಾರಿಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಬೇಕು, ಈ ಮೂಲಕ ಈ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಬಿಜೆಪಿ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ನಾಯಕರ ಮುಖ್ಯ ಬೇಡಿಕೆ. ಆದರೂ ಕೂಡ ಈ ಒಂದು ಎಲ್ಲ ನಾಯಕರು ಕೂಡ ಏನು BY ವಿಜಯೇಂದ್ರನ ವಿರೋಧಿ ಬಣದಲ್ಲಿ ಸಕ್ರಿಯರಾಗಿರ್ತಕ್ಕಂಥದ್ದು, ಈ ಒಂದು ನಿನ್ನೆಯ ಬೆಳವಣಿಗೆ ಬಿಜೆಪಿಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಈಗ ಸದ್ಯದ ಕುತೂಹಲವಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ, ಯಾಕಂದ್ರೆ ಒಂದು ವೇಳೆ ಬಿಜೆಪಿ ಬ್ಯಾನರ್ ನಡಿಯಲ್ಲೇ ಇವರು ಪಾದಯಾತ್ರೆ ಮಾಡೋರಿದ್ದೆ, ಬೆಂಗಳೂರಿನ ಬಿಜೆಪಿ ಕಚೇರಿಲೇ ಮಾಡ್ತಿದ್ರು, ಬೆಳಗಾವಿಗೆ ಬಂದು ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಮಾಡೋ ಅವಶ್ಯಕತೆ ಏನಾದರೂ ಇತ್ತ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಏನು ಪ್ರಮುಖವಾಗಿ ಈ ಎಲ್ಲ ನಾಯಕರು ವಿಜಯೇಂದ್ರ ವಿರುದ್ಧ ದೂರು ಕೊಡ್ತಾರ ಹೈಕಮಾಂಡ್ಗೆ ಅಂತಕ್ಕಂಥದ್ದು ಈಗ ಬಹು ಚರ್ಚಿತ ವಿಷಯ. ನಾವು ಯಾವುದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ ಅಂತೇಳಿ ಅರವಿಂದ ಲಿಂಬಾವಳಿ ಸ್ಪಷ್ಟನೆ ಕೊಟ್ಟರು ಕೂಡ ಪಕ್ಷದ ವೇದಿಕೆಯಲ್ಲಿ ಯಾಕೆ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇವೆ. ಕೆಲವು ಮಾಧ್ಯಮಗಳಲ್ಲಿ ಇದು ಭಿನ್ನಮತೀಯ ಚಟುವಟಿಕೆ, ಅತೃಪ್ತರ ಸಭೆ ಇದೆಲ್ಲ ಬರ್ತಾ ಇದೆ ಅಂತೆ. ಇದು ಅತೃಪ್ತರ ಸಭೆ ಆಗಲಿ ಭಿನ್ನಮತೀಯ ಸಭೆ ಆಗಲಿ ಇಲ್ಲ ಅಲ್ಲ. ಎರಡನೇ ಸಂಗತಿ, ಬಿಜೆಪಿಯ ಬಲವರ್ಧನೆ ದೃಷ್ಟಿಯಿಂದ ವಿಧಾನಸಭೆ ಚುನಾವಣೆ, ತದನಂತರ ನಡೆದಿರುವಂತಹ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹೀನಾಯವಾಗಿ ಸೋತಿದ್ದೇವೆ. ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಮೀರಿರುವಷ್ಟು ಆಗದೇ ಇದ್ರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ. ಭಾರತೀಯ ಜನತಾ ಪಕ್ಷವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಮತ್ತು ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು SCP TSP ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ.
ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ಗೆ, ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡಾ ಹಗರಣದ ಪಾದಯಾತ್ರೆ ರೀತಿನೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಅಂತಿಮ ಸಲಹೆಗಳನ್ನು ಇನ್ನು ಸಂಜೆ ಅಷ್ಟೊತ್ತಿಗೆ ಸಿದ್ಧ ಆಗಬಹುದು. ಈ ಎಲ್ಲ ಚರ್ಚೆಗಳ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಸಂದೇಶಗಳು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣ ಅಥವಾ ಮಾಹಿತಿಯನ್ನು ಮಾಧ್ಯಮದ ಜೊತೆಗೆ ನಾನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ವಿಜಯೇಂದ್ರ ಈಗ ಏನು ಎರಡು ಮೂರು ದಿನಗಳ ಹಿಂದೆ ಪಾದಯಾತ್ರೆಯನ್ನ ಮುಗಿಸಿದ್ದಾರೆ. ಈಗ ವಿಜಯೇಂದ್ರನ ಚಕ್ರವ್ಯೂಹದಲ್ಲಿ ಸಿಲುಕಿಸಲು ಈ ಎಲ್ಲ ನಾಯಕರು ಪ್ರಯತ್ನವನ್ನು ಆರಂಭಿಸಿರ್ತಕ್ಕಂಥದ್ದು. ವಿಜಯೇಂದ್ರ ವಿರುದ್ಧ ಅನೇಕ ದಿನಗಳಿಂದಲೂ ಕೂಡ ಬಹಿರಂಗವಾಗಿ ಈ ನಾಯಕರು ಸಮರವನ್ನ ಸಾರ್ತಾ ಇದ್ದಾರೆ. ಈಗ ವಾಲ್ಮೀಕಿ ಹಗರಣದ ಪಾದಯಾತ್ರೆ ಮುಂದಿಟ್ಟುಕೊಂಡು ವರಿಷ್ಠರನ್ನ ಗಮನ ಸೆಳಿಬೇಕು. ಜೊತೆಗೇನು ಅಂತಂದ್ರೆ ರಾಜ್ಯದಲ್ಲಿ ಏನು ಮೂಲೆ ಗುಂಪಾಗಿರ್ತಕ್ಕಂಥ ಈ ಎಲ್ಲ ನಾಯಕರು ಏನು ಮುನ್ನೆಲೆಗೆ ಬರಬೇಕು ಅಂತಕ್ಕಂಥದ್ದು ಬಹುಚರ್ಚಿತ ವಿಷಯ. ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಕ್ಕೆ ಹಲವು ದಿನಗಳಿಂದ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಈಗ ಆ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ವರಿಷ್ಠರ ಗಮನ ಸೆಳಿಬೇಕು ಮತ್ತು ವರಿಷ್ಠರಲ್ಲೂ ಕೂಡ ಬಿಜೆಪಿ ವರಿಷ್ಠರಲ್ಲೂ ಕೂಡ ಯಾರು ಪ್ರಮುಖ ನಾಯಕ ಇವರ ಬೆನ್ನಿಗೆ ಇರ್ತಕ್ಕಂಥದ್ದು ಈಗ ಗುಟ್ಟಾಗಿ ಉಳಿದಿದೆ. ಆ ನಾಯಕ ಯಾರು ಅಂತಕ್ಕಂಥದ್ದು ಈಗ ಬಿಜೆಪಿಯಲ್ಲಿ ಕೂಡ ಚರ್ಚೆ ಆಗ್ತದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಪಾದಯಾತ್ರೆ ಮುಗಿದ ಮೂರ್ನಾಲ್ಕು ದಿನಗಳಲ್ಲೇ ಸಭೆ ಮಾಡ್ತಾರೆ. ಜೊತೆಗೇನು ಅಂತಂದ್ರೆ ಇದರಲ್ಲಿ 10-12 ಜನ ಬಹಿರಂಗವಾಗಿ ಪಾಲ್ಗೊಳ್ತಾರೆ. ಅಂದ್ರೆ ಇದಕ್ಕೆ ಯಾರು ಹಿಂದಿನಿಂದ ಸಪೋರ್ಟ್ ಇದೆ ಅವ್ರು ಯಾರು ಅಂತಕ್ಕಂಥದ್ದು ಕೂಡ ಈಗ ಬಿಜೆಪಿಯಲ್ಲಿ ಚರ್ಚೆ ಆಗ್ತದೆ. ಮುಂದೆ ಈ ನಾಯಕರು ಇಲ್ಲಿಗೆ ಬೆಳಗಾವಿ ಸಭೆಯನ್ನ ಮಾಡಿ ಮುಗಿಸಿಲ್ಲ. ಯಾಕಂದ್ರೆ ಈ ಒಂದು ಏನು ಭಿನ್ನ ಮತ ಮತ್ತು ವಿಜಯೇಂದ್ರ ವಿರುದ್ಧದ ಹೋರಾಟ ಏನಿದೆ ಬೆಂಗಳೂರು ಮಟ್ಟಿಗೆ ಕೊಂಡೊಯ್ಯಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ನಡೆಸಲು ಕೂಡ ಈ ನಾಯಕರು ಸಿದ್ಧತೆಗೊಂಡಿದ್ದಾರೆ. ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನಾಯಕರು ಆ ಒಂದು ಸಂದರ್ಭದಲ್ಲಿ ಸೇರ್ಕೊಳ್ಳಲಿದ್ದಾರೆ. ಏನು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಮುಖಂಡರು ಆ ಒಂದು ಬೆಂಗಳೂರಿನ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಈ ಮೂಲಕ ವರಿಷ್ಠರಿಗೆ ವಿವೈ ವಿಜಯೇಂದ್ರ ವಿರುದ್ಧ ಒಂದು ಸ್ಪಷ್ಟ ಸಂದೇಶವನ್ನ ಈ ಒಂದು ನಾಯಕರು ರವಾನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಬಹಿರಂಗವಾಗಿ ಇವರು ವಾಲ್ಮೀಕಿ ಹಗರಣದ ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ತಿದ್ರು ಕೂಡ ಒಳಗೊಳಗೆ ಇದು ಬಿವೈ ವಿಜಯೇಂದ್ರ ವಿರೋಧಿ ಗುಂಪು ಅಂತೇಳಿ ಈಗ ಏನು ಲೇಬಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ SETP ಹಣವನ್ನ ಏನಿದೆ ಅದು ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕಿತ್ತು. ಆ ಹಣವನ್ನ ಗ್ಯಾರಂಟಿಗಾಗಿ ಬಿಜೆಪಿ ಕಾಂಗ್ರೆಸ್ ಬಳಸಿದೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಒಂದು ಹೋರಾಟ ಯಾವ ಸ್ವರೂಪವನ್ನ ಪಡೆಯಲಿದೆ ಮತ್ತು ಬಿಜೆಪಿಯಲ್ಲಿ ಯಾವ ರೀತಿ ಬಣ ಬಡಿದಾಟಕ್ಕೆ ಇದು ಕಾರಣವಾಗಲಿದೆ ಅಂತಕ್ಕಂಥದ್ದು ಸತ್ಯದ ಕುತೂಹಲವಾಗಿರ್ತಕ್ಕಂಥದ್ದು. ಒಟ್ಟು ಬಿವೈ ವಿಜಯೇಂದ್ರ ಏನು ಪಾದಯಾತ್ರೆಯನ್ನ ಹುಮ್ಮಸಿರಲಿದ್ದಾರೆ. ಅವರ ಏನು ಓಟಕ್ಕೆ ಬ್ರೇಕ್ ಹಾಕಕ್ಕೆ ಬಿಜೆಪಿಯಲ್ಲಿ ಮತ್ತೊಂದು ಬಣ ಈಗ ಸಿದ್ಧಗೊಂಡಿರ್ತಕ್ಕಂಥದ್ದು. ಈ ಒಂದು ಬಣ ಏನಿದೆ, ಈ ಬಣಕ್ಕೆ ದೆಹಲಿಯ ಯಾವ ನಾಯಕರು ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಸದ್ಯದ ಕುತೂಹಲವಾಗಿರ್ತಕ್ಕಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.